ಹಾಕ್ತಾರೆ, ಯಾರು ಇಲ್ಲದನ್ನ ನೋಡಿ ಬೈಕ್ ಅಡ್ಡಗಟ್ಟುತ್ತಾರೆ, ಚಾಕು ತೋರಿಸಿ ಬೆದರಿಸಿ ರಾಬರಿ ಮಾಡ್ತಾರೆ। ಈಗಾಗಲೇ ಹಣ ಇರೋರನ್ನ ಹಣ ಎಲ್ಲಿದೆ ಇರೋ ಎಲ್ಲಿ ಎಲ್ಲಿಂದ ತಗೊಂಡಿದ್ದಾರೆ ಎಲ್ಲವನ್ನ ಕೂಡ ನೋಡಿ ಅದನ್ನ ಸಾಕಷ್ಟು ಚೆಕ್ ಮಾಡ್ಕೊಂಡು ಚಾಕು ತೋರಿಸಿ ಬೆದರಿಸಿ ರಾಬರಿ ಮಾಡ್ತಾರೆ। ಬೆಂಗಳೂರಲ್ಲಿ ಇಂತಹ ಒಂದು ಖತರ್ನಾಕ್ ರಾಬರ್ಸ್ ಟೀಮ್ ಇದೆ। ಯುವಕನ ಹಣ ಕದ್ದು ಕದಿಮರು ಎಸ್ಕೇಪ್ ಆಗಿದ್ದಾರೆ। ಅಮ್ಮನ ಆಸ್ಪತ್ರೆ ಖರ್ಚಿಗೆ ಅಂತ ಹೇಳಿ ಪಾಪ ಒಬ್ಬ ವ್ಯಕ್ತಿ ಹಣವನ್ನ ಕೂಡಿಟ್ಟಿದ್ರು, ಅದನ್ನೇ ಇವರು ಕಳ್ಳತನ ಮಾಡಿದ್ದಾರೆ। ಬೆಂಗಳೂರಿನ ಫ್ರೇಸರ್ ಟೌನ್ನ ಐಟಿಸಿ ಬಳಿ ರಾಬರಿ ಮಾಡಿದ್ದು, ಚಾಕು ತೋರಿಸಿ 27,000 ಹಣವನ್ನ ದೋಚಿದ್ದಾರೆ ದುಷ್ಕರ್ಮಿಗಳು। ಬ್ಯಾಂಕಿಗೆ ಹಣ ಕಟ್ಟೋದಿಕ್ಕೆ ಹೋಗುವಾಗ ಹಿಂಬಾಲಿಸಿ ರಾಬರಿ ಮಾಡಿದ್ದು। ಅಕ್ಟೋಬರ್ 17 ರಂದು ಈ ಘಟನೆ ನಡೆದಿದೆ, ತಡವಾಗಿ ಬೆಳಕಿಗೆ ಬಂದಿದೆ। ಅಸ್ಸಾಂ ಮೂಲದ ಪತ್ರಾಸ್ ಗುರಿಯಾನ ಹಣ ಕಳ್ಕೊಂಡಂತ ವ್ಯಕ್ತಿಯಾಗಿದ್ದು 2012 ರಲ್ಲಿ ಬೆಂಗಳೂರಿಗೆ ಬರ್ತಾರೆ, ಸೆಕ್ಯೂರಿಟಿ ಕೆಲಸವನ್ನ ಮಾಡ್ತಾ ಇದ್ರು ಇವರು। ಪತ್ರಾಸ್ ಅಸ್ಸಾಂ ಅಲ್ಲಿರುವ ತಾಯಿ ಪಾಪ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದಾಗ ಹಣವನ್ನು ಕಳಿಸಬೇಕು ಅಂತ ಹೇಳಿ ವೈದ್ಯಕೀಯ ಚಿಕಿತ್ಸೆಗೆ ತಗಲುವ ಹಣ ಕಳಿಸುವ ವೇಳೆ ಈ ಒಂದು ದರೋಡೆಯನ್ನ ಮಾಡಿದ್ದಾರೆ। ಅಮ್ಮನ ಅಕೌಂಟ್ಗೆ ಹಣ ಕಟ್ಟೋದಕ್ಕೆ ಹೋಗ್ತಾ ಇದ್ದಾಗ ಈ ರಾಬರ್ಸ್ ಟೀಮ್ ದರೋಡೆಯನ್ನ ಮಾಡಿದೆ। ಸಿಸಿಟಿವಿ ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಹೇಗೆ ಯಾವುದೇ ರೀತಿಯಲ್ಲೂ ಹಣವನ್ನ ಯಾರಾದರೂ ತಗೊಂಡು ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣನೇ ಈ ಟೀಮ್ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತವಾಗುತ್ತೆ, ಅವರನ್ನ ಅಡ್ಡಗಟ್ಟಿ ಯಾವ ರೀತಿಗೆ ಹಣವನ್ನ ದೋಚುವ ಪ್ರಯತ್ನ ಮಾಡ್ತಾರೆ ಅಂತ। ಜೈ ಹಿಂದ್ ಸನ್ಮಾನ ಕೋಬಾ ವರ್ಲ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆರಕಾ ಗೋಲ್ಡ್ ಸ್ಪೆಷಲ್ ಪಾರ್ಟ್ನರ್ ನಮ್ಮ 11 ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ। ಹಾಗಾಗಿ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸೈನಿಕರ ಬಗ್ಗೆ ಅನೇಕ ಸಾಹಸದ ಕಥೆಗಳನ್ನು ಹೇಳ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ।